ಸುರೇಶ್ ಅವರು ದೇಶವನ್ನ ಹೊಡಿ ಮಾತಾಡ್ತಾರೆ ಈ ದೇಶವನ್ನ ಹೊಡೆದಿಕ್ಕಿರ್ತಿರ್ತಕ್ಕಂಥ ಕಾಂಗ್ರೆಸ್ ಅನ್ನ ಯಾವದೇ ಕಾರಣಕ್ಕೂ ಅಧಿಕಾರಕ್ಕೆ ತರಲ್ಲ ಗ್ಯಾರಂಟಿಗೆ ಜನ ಬೆಲೆ ಕೊಡಲ್ಲ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷ ಅನ್ನೋದು ಮತ್ತೊಮ್ಮೆ ಇರಲ್ಲ ಸರ್ ಮನೆ ಯೋಗೇಶ್ವರ್ ಅವರು ಈ ತಾಲೂಕಿನ ಹಸಿರಿಗೆ ಉಸಿರಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಚನ್ನಪಟ್ಟಣ ತಾಲೂಕು ಚನ್ನಪಟ್ನ ವಿಧಾನಸಭಾ ಕ್ಷೇತ್ರ ಕುಮಾರಸ್ವಾಮಿ ಅವರು ಇಲ್ಲಿ ಶಾಸಕರು ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಡಿ ಕೆ ಸುರೇಶ್ ಅವರು ಇಲ್ಲಿ ಸಂಸದರು ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೂರಣಗೆರೆ ಅನ್ನುವಂಥ ಗ್ರಾಮದಲ್ಲಿ ನಾವಿದ್ದೀವಿ ಇಲ್ಲಿ ಈ ಬಾರಿ ಯಾವ ರೀತಿ ಇದೆ ಲೋಕಸಭಾ ಲೆಕ್ಕಾಚಾರ ಸಾಕಷ್ಟು ಜನ ನಮ್ಮನ್ನ ಸೇರ್ಕೊಂಡಿದ್ದಾರೆ ಅವ್ರು ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ರವಿ ಅಂತೇಳಿ ಬಿ ಜೆ ಪಿ ಕಾರ್ಯಕರ್ತ ಹೌದಾ ಲೆಕ್ಕಾಚಾರ ಸರ್ ಇಲ್ಲ ಸರ್ ಇಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಆಗಿದೆ ಹಾಗಾಗಿ ಯಾಕೆ ಅಂದರೆ ಇಲ್ಲಿ ನಮ್ಮ ತಾಲೂಕಿಗೆ ನಮ್ಮ ತಾಲೂಕಿನ ಹಸಿರಿಗೆ ಉಸಿರಾಗಿ ನಿಂತವ್ರು ಮಾನ್ಯ ಯೋಗೀಶ್ವರ್ ಅವರು ಈ ತಾಲೂಕಿನ ಹಸಿರಿಗೆ ಉಸಿರಾಗಿ ನಿಂತವ್ರು ಹಾಗೆ ಕುಮಾರಣ್ಣವರು ಸಹ ಇಲ್ಲಿ ಸಾಕಷ್ಟು ಸಹಾಯನ ಮಾಡಿದ್ದಾರೆ ಈ ತಾಲೂಕಿಗೆ ಅವರು ನೀರಾವರಿಗೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಎರಡೂ ಪಕ್ಷಗಳು ಮೈತ್ರಿ ಆಗಿರೋ ದೇಶದಿಂದ ನಮ್ಮ ಎಲ್ಲರ ಉದ್ದೇಶ ಒಂದೇ ಮೋದಿಜಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಹಾಗಾಗಿ ಮೈತ್ರಿ ಅಭ್ಯರ್ಥಿ ಯಾರೇ ಆದರೂ ಕೂಡ ನಮ್ಮಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಎದೆಗುಂದದೆ ಸೇನಾನಿಗಳ ಥರ ಹೋರಾಟ ಮಾಡಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ದುಡಿತಾರೆ ಮತ ಹಾಕ್ತಾರೆ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡ್ತಾರೆ ಸರ್ ಸರ್ ಒಂದು ಕಡೆ ಕುಮಾರಸ್ವಾಮಿ ಅನ್ನೋದೇ ದೊಡ್ಡ ಶಕ್ತಿ ಸಿ ಪಿ ಯೋಗೇಶ್ವರ ಇನ್ನೊಂದು ದೊಡ್ಡ ಶಕ್ತಿ ವಿಧಾನಸಭಾ ಚುನಾವಣೆಯಲ್ಲಿ ಇದ್ರು ಇಬ್ರು ಎದುರು ಎದುರಾಳಿ ಹಾಕಿದ್ರು ಈಗ ಇಬ್ಬರು ಜೋಡೆತ್ತಾಗ್ತಾ ಇದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಒಂದು ಕಡೆ ಸಿ ಪಿ ಯೋಗೇಶ್ವರ ಆಗ್ಬೋದು ಅಥವಾ ಡಾಕ್ಟರ್ ಮಂಜುನಾಥ್ ಕೂಡ ಆಗ್ಬೋದು ಯಾರೇ ಆದರೂ ನಿಮ್ಮ ಲೆಕ್ಕಾಚಾರ ಹೇಗೆ ಸರ್ ಇಲ್ಲಿ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಎರಡೂ ಮೈತ್ರಿ ಆಗಿರೋ ದಿಸೆಯಿಂದ ಎರಡೂ ಪಕ್ಷದ ಯಾರೇ ಅಭ್ಯರ್ಥಿ ಆದರೂ ಮೈತ್ರಿ ಪಕ್ಷದ ಅಭ್ಯರ್ಥಿ ಗೆಲುವನ್ನು ಕಾಣ್ತಾರೆ ಸರ್ ಇಲ್ಲಿ ಖಂಡಿತವಾಗ್ಲೂ ಮೈತ್ರಿ ಅಭ್ಯರ್ಥಿ ಪಕ್ಷದ ಎರಡೂ ಪಕ್ಷದ ಅಭ್ಯರ್ಥಿ ಯಾರಾದರೂ ಕೂಡ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಯಾರಾದರೂ ಕೂಡ ಗೆಲ್ತಾರೆ ಅದರಲ್ಲಿ ಸಂದೇಹ ಇಲ್ಲ ಸರ್ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ಹಾಕಿದ್ರು ಹಾಕಿದ್ರು ನೂರು ಮೂವತ್ತೈದು ಸ್ಥಾನದಲ್ಲಿ ಗೆಲ್ಸಿದ್ರು ಗ್ಯಾರಂಟಿ ಯೋಜನೆಗಳು ನುಡ್ದಂತೆ ನಡೆದಿದ್ದೀವಿ ಫ್ರೀ ಬಸ್ಸು ಫ್ರೀ ಕರೆಂಟು ಇದ್ಯಾವುದು ಡಿ ಕೆ ಸುರೇಶ್ ಅವ್ರಿಗೆ ಹೆಲ್ಪ್ ಆಗಲ್ಲ ಅಂತ ಖಂಡಿತವಾಗ್ಲೂ ಆಗಲ್ಲ ಸರ್ ಯಾಕೆಂದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತಂದರು ಮತ್ತೊ ಮತ್ತೊಂದು ಕಡೆ ಅಭಿವೃದ್ಧಿಯನ್ನು ಶೂನ್ಯ ಮಾಡಿದ್ರು ಅಭಿವೃದ್ಧಿ ಏನಿಲ್ಲ ಬರೀ ಗ್ಯಾರಂಟಿಗಳನ್ನ ಒಂದು ಇದ್ರ ಮೇಲೆ ಹೋಗ್ತಾ ಇದ್ದಾರೆ ಅವರು ಗ್ಯಾರಂಟಿಗೆ ಜನ ಬೆಲೆ ಕೊಡಲ್ಲ ಸರ್ ಗ್ಯಾರಂಟಿಗೆ ಬೆಲೆ ಕೊಡಲ್ಲ ಇವರೇನು ಅಭಿವೃದ್ಧಿ ಈ ರಾಜ್ಯದ ಅಭಿವೃದ್ಧಿ ಖಂಡಿತವಾಗಲೂ ಶೂನ್ಯವಾಗದೆ ಕಾಂಗ್ರೆಸ್ ಪಕ್ಷ ಈಗ ಸಾರಿ ಈ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಿರ್ಣಾಮ ಆಗ್ತದೆ ಕಾಂಗ್ರೆಸ್ ಪಕ್ಷ ಅನ್ನೋದು ಮತ್ತೊಮ್ಮೆ ಇರಲ್ಲ ಸರ್ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಸೀಟು ಅದು ಡಿ ಕೆ ಸುರೇಶ್ ಅವರು ಅವರಿಂದ ನಿರೀಕ್ಷಿತ ಮಟ್ಟಕ್ಕೆ ಅಭಿವೃದ್ಧಿ ಆಗಲಿಲ್ವಾ ಅಥವಾ ದೇಶ ಅಂತ ಬಂದಾಗ ಬಿಜೆಪಿ ಅಂತ ಸರ್ ಇಲ್ಲ ಸರ್ ದೇಶಕ್ಕೋಸ್ಕರ ನಾವು ಬಿಜೆಪಿ ಅಂತೀವಿ ಜೊತೆಗೆ ಮೊನ್ನೆ ಮೊನ್ನೆ ನಮ್ಮ ಎಂ ಪಿ ಅವರು ಸುರೇಶ್ ಅವರು ದೇಶವನ್ನು ಒಡೆಯುವಂತ ಮಾತಾಡ್ತಾರೆ ದೇಶವನ್ನು ಹೊಡಿತಕ್ಕಂತ ಮಾತಾಡ್ತಾರೆ ಇವರು ಮೊದಲಿಂದಲೂ ಕೂಡ ಈ ದೇಶವನ್ನು ಹರಿದು ಮುಕ್ಕಿದ್ದಾರೆ ಹರಿದು ಮುಕ್ಕಿದ್ದಾರೆ ಈಗಲೂ ಕೂಡ ದೇಶವನ್ನು ಮತ್ತೊಮ್ಮೆ ಭಾಗ ಮಾಡಲಿಕ್ಕೆ ಮತ್ತೊಮ್ಮೆ ಭಾಗ ಮಾಡಲಿಕ್ಕೆ ಇವರು ಹೇಳಿದಾರೆ ನಮ್ಮ ಯುವಕರು ಈ ರಾಜ್ಯದ ಯುವಕರು ಈ ದೇಶದ ಯುವಕರು ಖಂಡಿತವಾಗ್ಲೂ ಕಾಂಗ್ರೆಸ್ನ ಕ್ಷಮೆ ಕ್ಷಮ ಕ್ಷಮೆ ಕ್ಷಮೆ ಮಾಡಲ್ಲ ಅವರು ಈ ದೇಶವನ್ನು ಹೊಡೆದಿಕ್ಕೆ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಅನ್ನ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ತರಲ್ಲ ಈ ದೇಶದ ಯುವಕರು ಈ ರಾಜ್ಯದ ಯುವಕರು ನಮ್ಮ ಲೋಕಸಭಾ ಕ್ಷೇತ್ರದ ಯುವಕರು ಕೂಡ ಇದು ಒಂದು ಮಾತಿಗೆ ಅವರಿಗೆ ಖಂಡಿತವಾಗ್ಲು ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಈ ದೇಶವನ್ನು ಒಡೆದಿಕ್ ಬಿಡಲ್ಲ ಈ ತಾಂಬೆ ಯಾವಾಗಲೂ ಒಟ್ಟಾಗಿ ಏನು ಒಗ್ಗಟ್ಟಾಗಿದೆ ಈ ದೇಶ ಅದು ಹಾಗೆ ಇರುತ್ತೆ ಮತ್ತೊಮ್ಮೆ ಪ್ರಧಾನ ಮೋದಿ ಅವರು ಆಯ್ಕೆ ಆಗ್ತಾರೆ ಈ ದೇಶ ಮತ್ತೊಮ್ಮೆ ಉತ್ತುಂಗ ಸ್ಥಿತಿಗೆ ಹೋಗ್ತದೆ ಸರ್ ಸರ್ ನಿಮ್ಮ ಪ್ರಕಾರ ಈ ಬಾರಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಯಾರ ಲೆಕ್ಕಾಚಾರ ಇಷ್ಟ ಆಗ್ತದೆ ಸರ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತೆ ಜೊತೆಗೆ ಮೈ ಎರಡು ಜೆ ಡಿ ಮತ್ತೆ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಖಂಡಿತವಾಗ್ಲು ಎಲ್ಲಾ ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ನಾವು ಗೆಲ್ತೀವಿ ಸರ್ ಖಂಡಿತವಾಗ್ಲು ಸೀಟ್ ಇಲ್ಲ ಸರ್ ಕಾಂಗ್ರೆಸ್ಗೆ ಅದು ಕನಸು ಸರ್ ಅದು ಒಂದು ಸೀಟು ಬರಲ್ಲ ಸರ್ ಒಂದು ಗೆದ್ದಿದ್ದಂಥ ಒಂದು ಸೀಟು ಕೂಡ ಇಲ್ಲಿ ಇರಲ್ಲ ಸರ್ ಅದು ಪ್ರಧಾನಿ ಮೋದಿ ಅವರು ಮಾತಾಡ್ತಾ ಹೇಳ್ತಾರೆ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ ಇಡೀ ದೇಶದಲ್ಲಿ ನಲ್ವತ್ತು ಸೀಟ್ ಅದ್ಕೊಳ್ಳಿ ನೀವು ಇಲ್ಲ ಸರ್ ಅವರು ಅದನ್ನ ಏನೂ ಆಗಲ್ವಲ್ಲ ಗೆಲ್ಲಲ್ವಲ್ಲ ಅವರು ಅಂತೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಕಾಂಗ್ರೆಸ್ ಖಂಡಿತವ್ಲು ತಲುಪುತ್ತೆ ಸರ್ ಖಂಡಿತ ಈಗ ನೋಡಿದಿರಲ್ಲ ಸರ್ ಇಂಡಿಯಾ ಅವ್ರು ಒಕ್ಕೂಟ ಮಾಡ್ಕೊಂಡಿದ್ರಲ್ಲ ಐ ಎನ್ ಡಿ ಅನ್ನ ಎಲ್ಲ ಒಡಕಾಗಿ ಒಬ್ರು 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 ಎಲ್ಲ ದೂರ ಆಗ್ತಾ ಇದಾರೆ ಸರ್ ಎಲ್ಲ ದೂರ ಆಗ್ತಾ ಇದ್ದಾರೆ ಚೆನ್ನಾಗಿ ಮಾತಾಡ್ತಿದ್ರೆ ಮಾತಾಡ್ತೀನಿ ಹೆಸರು? ರಾಮಚಂದ್ರ ಅಂಬಾ ಸರ್. ನಾವು ಯೋಗೇಶ್ವರ್ ಅಭಿಮಾನಿಗಳು ಯೋಗೇಶ್ವರ್ ಅಭಿಮಾನಿಯನ್ನ ಕಾರಣಕ್ಕೆ ಬಿಜೆಪಿ ಇಲ್ಲ ಸರ್. ಬಿಜೆಪಿ ಎಲ್ಲ ಎರಡು ಸೇರಿಸಿ ಬಿಜೆಪಿ ಮೋದಿಬೇಕು. ಸೋಲಿಸ್ ಬಿಟ್ರಿ ಇಸಲೆ ইলেকಷನ್ ಅಲ್ಲಿ ಯೋಗೇಶ್ವರ ಸರ್ ಕುಮಾರ್சாமி ಬಂದ್ರು ಒಕ್ಕಲೆಗಳ ನಾಯಕ ಅಂತ ಅವ್ರನ್ನ ಅನ್ನು ಇದು ಮಾಡಿದ್ರೋ. ಈಗ ಇಬ್ರು ಈಗ ಇಬ್ರು ಜೊತಲೇ ಅವರೇ. ಕಾಂಗ್ರೆಸ್ ಇಲ್ಲಿ ಜೀರೋ ಸರ್ ಇಲ್ಲಿ. ಇಬ್ರು ಸಂಸದರು ಅವ್ರವ್ರ ಕೆಲಸ ಏನಿದ್ರು ಅಷ್ಟು ಮಾಡಿರ್ಬೋದು ಅಷ್ಟೇ. ಇನ್ನೆಲ್ಲಿ ಎಲ್ಲ ಕಾಣುವಂತ ಕೆಲಸ ಏನು ಮಾಡಲಿಲ್ಲ. ಎಲ್ಲೇ ಅವ್ರಿಗೆ ಚನ್ಪಣ್ಣದಲ್ಲಿ ಅವ್ರದ್ದೇನು ಇದೇ ಇಲ್ಲ ಜೀರೋ ಈಗ ಒಬ್ಬರು ಎಂಬತ್ತು ಸಾವಿರ ಒಬ್ಬರು ತೊಂಬತ್ತು ಸಾವಿರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಲೀ ಹುರದೇ ಆಯ್ತು ಓಟು ಅವ್ರದ್ದು ಬರೀ ಹದಿನೈದು ಸಾವಿರ ಓಟು ಒಂದೂವರೆ ಲಕ್ಷ ಲೀಡ್ ಚನ್ಪಣ್ಣನೇ ಆಗ್ತದೆ ಸರ್ ಇವ್ರಿಗೆ ಅವ್ರಿಗೆ ಇದು ಎನ್ ಡಿ ಎನ್ ಡಿ ಎ ಅವ್ರಿಗೆ ಎಷ್ಟು ಲೀಡಲ್ಲಿ ಸೋಲಿಸ್ತೀರ ಕಾಂಗ್ರೆಸ್ ಸರಿ ಜೆ ಡಿ ಎಸ್ ಸೇರ್ಸ್ಕೊಂಡು ಒಂದು ಲಕ್ಷದ ಹತ್ತು ಸಾವಿರ ಲೀಡ್ ಮಾತ್ರ ತಗೊಂಡಿರೋ ಜೆ ಡಿ ಕೆ ಸುರೇಶು ಈ ಸಾರಿ ಅಷ್ಟೇ ಕಮ್ಮಿ ತಿರ್ಗಿ ಅವ್ರು ತಗೊಳ್ತಾರೆ ಕಡಿಮೆ ತಗೊಳ್ತಾರೆ ಅಲ್ಲ ಅವ್ರದೇ ಸರ್ಕಾರ ಇದೆ ನಿಜಕ್ಕೂ ಅಷ್ಟು ಸುಲಭವಾಗಿ ಸಾಧ್ಯನಾ ಹೆಂಗೇನ್ ಚುನಾವಣೆ ಅಭಿವೃದ್ಧಿ ನಿಜ ಎಲ್ಲವೂ ನಿಜ ಮೋದಿ ನಿಜ ರಾಮ ಮಂದಿರ ನಿಜ ಎಲ್ಲವೂ ನಿಜ ಕೊನೆ ಎರಡು ದಿನದಲ್ಲಿ ಏನು ಬೇಕಾರ ಆಗುತ್ತೆ ಸರ್ ಇಲ್ಲಿ ನಮ್ಮ ನಾಯಕರ ಜೆ ಬಿಜೆಪಿ ಸೋಲ್ತೆ ಬರುತ್ತೋ ಜನ ಸೋಲಿಸ್ಲಿಲ್ಲ ನಾಯಕರ ಎಡವಟ್ರ ಮತದಾರ ಎಡವಟ್ಟು ಮಾಡಲಿಲ್ಲ ನಾಯಕರ ಎಡವಟ್ಟಾಗಿ ಮತದಾರ ಸ್ವಲ್ಪ ದೂರ ಹೋದರು ಸ್ಥಳ ದೂರ ಹೋದರು ಇವತ್ತು ಮೋದಿ ಇರೋ ದೆಸೆಯಿಂದ ಇಡೀ ಇಂಡಿಯಾದಲ್ಲೇ ಬಿಜೆಪಿ ಬರುತ್ತೆ

ಅವರು ಏನೇನು ಮಾಡಿ ಸಂಚು ಮಾಡಿ ಮೋಸ ಗೆಲ್ಬೇಕಿತ್ತು ಸರಿ ಸರ್ ನೀರು ನೀರಿಲ್ಲ ನಮ್ಗೆ ಹೊರಗಡೆ ಅಂತಾದ್ರೆ ಅವ್ರು ಮಾಡವ್ರೆ ಕ್ರಮ ಪಟ್ಟು ಮಾಡಿಕೊಟ್ರು ಅಂತಾದ್ರೆ ಅವನ ಮಲಗಿಸ್ಬಿಟ್ಟು ಇವರು ದುಡ್ನ ಆಸೆ ಮಾಡಿಕೊಂಡು ಏನೇನು ನಿಮ್ಮ ನಿಮ್ಮೂರಿನ ಮಗ್ರೆ ಚಕ್ಕೇರೆಯ ಮಗ ಲೋಕಸಭೆಗೆ ನಿಂತ್ಕ ಡಿ ಕೆ ಸುರೇಶ್ ಅವರು ಅಥವಾ ಕಾಂಗ್ರೆಸ್ ಅವ್ರ ಹಗನೆಷ್ಟು ಇವ್ರಾಗಬಹುದು ಅಥವಾ ಡಾಕ್ಟರ್ ಮಂಜುನಾಥ್ ಆಗ್ಬೋದು ನಿಂತು ಕತ್ತಾರೆ ಅಂತಿದೆ ಇವ್ರು ಎರಡು ಇಬ್ರು ಮೈತ್ರಿ ಆಗೋಲ್ಲ ಎಲ್ಲೂ ಸೇರಿಸಿ ಯಾರೇ ನಿಂತ್ಕೊಳ್ಳಿಲ್ಲ ಬಿಜೆಪಿಗೆ ನಾವು ಮಾಡ್ತೀವಿ ಗ್ಯಾರಂಟಿ ಮಾಡ್ತೀವಿ ಅಯ್ಯೋ ಮಾಡ್ತಾವೆ ನೋಡಿ ಎಷ್ಟು ದಿನ ಕೊಟ್ಟಾರ ಎಷ್ಟು ದಿನ ಕೊಟ್ಟಾರೋ

ಅದ್ರ ಬರ್ತಾಯಿಲ್ಲ ಇಲ್ಲಿ ಬರೀ ಲೇಡೀಸ್ ಹಾಕ್ಬಿಟ್ರೆ ಅವ್ರು ಗೆದ್ದುಬಿಟ್ಟಿರೋದು ಐದು ಪೈಸದ್ದು ಏನೋ ಉಪಯೋಗ ಅಲ್ಲ ಸರ್ ಗಂಡಸರಿಗೆ ಏನಿಲ್ಲವಲ್ಲರೇ ಹಿಂಗಾಗಿ ನಿಂತದೆ ಅದಕ್ಕೆ ನಾವು ಯಾರೇ ನಿಂತ್ಕೊಳ್ಳಿ ನಮ್ಮ ಬಿ ಜೆ ಪಿಗೆ ಮಾಡ್ತೀವಿ ಸುಮಾರು ಮೂರು ಪಕ್ಷ ನೋಡ್ಕೊಂಡು ಬಂದಿದೀವಿ ಈಗ ಸದ್ಯಕ್ಕೆ ಈಗ ಮೋದಿಯರ್ ಬಂತವ್ರಿಂದ ಅವಶ್ಯ ಅನುಕೂಲ ಏನಿಲ್ಲ ಸಬ್ಸಿಡಿಗಳು ಮಾಡಿ ಮಾಡಿ ಕೊಡ್ತಾವ್ರೆ ಆಮೇಲೆ ಸ್ವಲ್ಪ ಕರೆಂಟು ಸ್ವಲ್ಪ ಇದು ಯಾರು ಇಲ್ಲ ಅದೊಂದು ಹೊ ನಮ್ಮೂರ್ನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಮೈತ್ರಿ ಪರವಾಗಿದೆ ನೈಂಟಿ ನೈನ್ ಪರ್ಸೆಂಟ್ ಈಗ ಹಂಡ್ರೆಡ್ ಪರ್ಸೆಂಟ್ ಸರ್ ಅದ್ರಲ್ಲಿ ಎರಡು ಮಾತಿಲ್ಲ ಸರ್ ನೋಡಿ ಈಗ ಸರ್ ರಾಮ ಬಂದ್ರ ಕಟ್ಟದ್ರು ಏನ್ ಹೇಳ್ತಾರೆ ಕಾಂಗ್ರೆಸ್ನವರು ಇದು ಆರ್ ಎಸ್ ಎಸ್ನವ್ರು ಬಂದ್ರ ಇದು ಬಿ ಜೆ ಪಿ ಅವ್ರ ಬಂದಿರ ಅಲ್ಲ ಸರ್ ಅಲ್ಲಿ ಸೇರಿದಂಥ ಜನ ಇತ್ತಲ್ಲ ಸರ್ ಎಲ್ಲೋ ಅದೆಷ್ಟೋ ಧರ್ಮದ ಜನ ಅಲ್ಲಿತ್ತು ಅಲ್ಲಿ ಧರ್ಮ ಕಾಣಲಿಲ್ಲ ಅದರ ಮರ್ಮ ಏನು ಅಂತ ಅರ್ಥರು ಎಷ್ಟೋ ಜಾತಿ ಇತ್ತು ಆ ಜಾತಿ ಕಾಣಲಿಲ್ಲ ಅಲ್ಲಿ ನೀತಿ ತೇಲಾಡ್ತಾ ಇತ್ತು ಸರ್ ನೀತಿ ತೇಲಾಡ್ತಾ ಇತ್ತು ರಾಮ ಮಂದಿರ ಅಯೋಧ್ಯೆಯಲ್ಲಿ ನೀತಿ ತೇಲಾಡ್ತಾ ಇತ್ತು ಅಲ್ಲಿ ಸಂಪ್ರದಾಯ ಹಲವಾರು ಸಂಪ್ರದಾಯ ಜನಸ್ಥರು ಇದ್ದರು ಸಂಪ್ರದಾಯಸ್ಥರ ಜನಸ್ಥರು ಇದ್ದರು ಆ ಜನಗಳಲ್ಲಿ ಸಂಪ್ರದಾಯ ಕಾಣ್ತಾ ಇರಲಿಲ್ಲ ಅಲ್ಲಿ ಕಾಣ್ತಾ ಇದ್ದದ್ದು ಎಂದು ಏನು ಸರ್ ಅಲ್ಲಿ ಅಲ್ಲಿ ಕಾಣ್ತಾ ಇತ್ತು ನೀತಿ ಮತ್ತೆ ನೀತಿ ಕಾಣ್ತಾ ಇತ್ತು ಆಯಿತಾ ಹಾಗಾಗಿ ಈ ಸಾಗರದಿಂದ ಆಚೆ ಹೋಗಿ ನಮ್ಮ ಹಿಂದುತ್ವವನ್ನು ಮೊನ್ನೆ ಮೊನ್ನೆ ಇದರಲ್ಲಿ ಗಲ್ಫ್ ರಾಷ್ಟ್ರದಲ್ಲಿ ಒಂದು ಹಿಂದೂ ದೇವಸ್ಥಾನವನ್ನು ಮಾಡಿದರು ಯಾರು ಮಾಡಿದ್ದಾರೆ ಸರ್ ಇವತ್ತು ಮೋದಿಯವರು ಮೋದಿಯವರು ಇಡೀ ಪ್ರಪಂಚದಲ್ಲಿ ಈ ರಾಷ್ಟ್ರವನ್ನು ಉತ್ತುಂಗ ಮಟ್ಟದಲ್ಲಿ ತಗೊಂಡೋಗಿದ್ದಾರೆ ಮತ್ತು ಈ ರಾಷ್ಟ್ರದ ಹೆಸರನ್ನ ಕೆಳ ಎಷ್ಟೋ ರಾಷ್ಟ್ರಗಳು ನಮ್ಮ ದುಷ್ಮನ್ ರಾಷ್ಟ್ರಗಳು ನಡುಕ್ತವೆ ಸರ್ ಇವತ್ತು ಅಂತ ಒಬ್ಬ ನಾಯಕ ಈ ಮತ್ತೊಮ್ಮೆ ಮ ಪ್ರಧಾನಿ ಆಗಬೇಕು ಮತ್ತೊಮ್ಮೆ ಇಲ್ಲಿ ಈ ದೇಶದ ಉತ್ತುಂಗ ಸ್ಥಿತಿ ಇರತಕ್ಕಂಥ ಉನ್ನತ ಹುದ್ದೆಯನ್ನು ಅವ್ರು ಹಿಡಿಬೇಕು ಅದಕ್ಕಾಗಿ ಈ ತಾಲೂಕಿನ ಜನ ಇರ್ಬೋದು ಈ ರಾಜ್ಯದ ಜನ ಇರ್ಬೋದು ಖಂಡಿತವಾಗಲು ಸಹಕಾರ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲುತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯ ಮೈತ್ರಿ ಪಕ್ಷದ ಯಾರೇ ಅಭ್ಯರ್ಥಿ ಆದರೂ ಕೂಡ ಗೆಲ್ತಾರೆ ಅಂತ ಹೇಳ್ತಾ ನಾನಾದರೂ ಭಾವಿಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ವೆಂಕಟೇಶ್ ಅಂತ ಹೇಳಿ ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ದರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟುಕೊಡಿ